ನಮಸ್ಕಾರ ಫ್ರೆಂಡ್ಸ್. ಸೊ ಫೈನಲ್ ಆಗಿ ನಮ್ಮ ಇಂಡಿಯಾ ಟೀಮ್ ಶನಿವಾರದ ದಿನ T20 ವರ್ಲ್ಡ್ ಕಪ್ ನ ಗೆದ್ದು ಬೀಗಿದೆ. ಸೊ ಅದ್ರ ಜೊತೆಗೆ ನಾವು ಮಾರ್ಕೆಟ್ ಅಲ್ಲಿ ಸ್ವಲ್ಪ ನೆಗೆಟಿವ್ ಸೆಂಟಿಮೆಂಟ್ ಬರ್ತಿದೆ ಅನ್ಕೊಂಡಿದ್ವಿ, ಆದ್ರೆ ಅಗೇನ್ ಮಾರ್ಕೆಟ್ ಇವತ್ತಿನ ದಿನ ಒಳ್ಳೆ ರಿಕವರಿ ಕೊಟ್ಟು ಹೈಯರ್ ಲೆವೆಲ್ ಅಲ್ಲಿ ಕ್ಲೋಸಿಂಗ್ ನ ಕಂಡಿದೆ. ಸೊ ನಾವು ಪ್ರಿವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದು ನಿಫ್ಟಿ ಏನಾದ್ರೂ 23,950 ಕೆಳಗಡೆ ಬಂದ್ರೆ ಇಲ್ಲಿ ಪುಟ್ ಪೊಸಿಷನ್ಸ್ ನ ತಗೊಳ್ಳೋಣ, ಹಾಗೂ 23,400 ಈ ಯಾವುದೇ ಲೆವೆಲ್ ಅಲ್ಲಿ ಯಾವುದೇ ಪೊಸಿಷನ್ ತಗೊಳ್ಳೋದು ಬೇಡ. ಎದಕ್ಕಂದ್ರೆ ಶುಕ್ರವಾರದ ಕ್ಲೋಸಿಂಗ್ ಹಾಗೂ ಮೊಮೆಂಟಮ್ ನೆಗೆಟಿವ್ ಆಗಿತ್ತು. ಅದೇ ರೀತಿ ಬ್ಯಾಂಕ್ ನಿಫ್ಟಿ ಏನಾದ್ರೂ ಇನ್ನೂ ಸ್ವಲ್ಪ ಕೆಳಗಡೆ ಬಂದು 52,000 ಹತ್ರ ಸಿಕ್ಕರೆ ಕಾಲ್ ಪೊಸಿಷನ್ಸ್ ತಗೊಳ್ಳೋಣ ಅಂತ ಹೇಳಿದ್ವಿ. ಸೊ ಬ್ಯಾಂಕ್ ನಿಫ್ಟಿ ಕೂಡ ಸ್ಟಾರ್ಟಿಂಗ್ ಆಫ್ ದ ಡೇ ಸ್ವಲ್ಪ ರಿಕವರಿ ಕಾಣ್ತು, ಆದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಆಲ್ಮೋಸ್ಟ್ ಸೈಡ್ ವೇಸ್ ಅಲ್ಲೇ ಹೋಯ್ತು. ಆದ್ರೆ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಮಿಡ್ ಕ್ಯಾಪ್ ನಿಫ್ಟಿ ಶುಕ್ರವಾರದ ಹೈ ಕ್ರಾಸ್ ಆಗ್ತಿದ್ದಂಗೆ ನಾವು ಅಲ್ಲಿ ಈರೋ ಜೀರೋ ಕಾಲ್ ತಗೊಂಡಿದ್ವಿ. ಆದ್ರೆ ಮಿಡ್ ಕ್ಯಾಪ್ ನಿಫ್ಟಿ ದಿನವೆಲ್ಲ ಸೈಡ್ ವೇಸ್ ಅಲ್ಲೇ ಟ್ರೇಡ್ ಆಗ್ತಾ ಕ್ಲೋಸ್ ಆಗಿದ್ದಕ್ಕೆ ನಮ್ಗೆ ಅಲ್ಲಿ ಲಾಸ್ ಆಯ್ತು ಈರೋ ಜೀರೋ ಕಾಲ್ ಅಲ್ಲಿ. ಅದನ್ನು ನಾನು ನಿಮ್ಗೆ ಇಲ್ಲಿ ತೋರಿಸ್ತೇನೆ. ಸೊ ಮಿಡ್ ಕ್ಯಾಪ್ ನಿಫ್ಟಿ ಪ್ರೀವಿಯಸ್ ಡೇ ಹೈ ನ ಇಲ್ಲಿ ಕ್ರಾಸ್ ಆಗ್ತಿದ್ದಂಗೆ ಇಲ್ಲಿ ನಾವು ಕಾಲ್ ಪೊಸಿಷನ್ಸ್ ನ ತಗೊಂಡಿದ್ವಿ. ಆದ್ರೆ ಮಿಡ್ ಕ್ಯಾಪ್ ನಿಫ್ಟಿ 12,300 ಮೇಲೆ ಸಸ್ಟೇನ್ ಆಗದೆ ಸೈಡ್ ವೇಸ್ ಅಲ್ಲೇ ಹೋಗಿ ಕ್ಲೋಸಿಂಗ್ ನ ಕಾಣ್ತು. ಸೊ ಇಲ್ಲಿ ನಮ್ಮ ಟ್ರೇಡ್ ಫೇಲ್ ಆಯ್ತು. ಆದ್ರೆ ನಾವು ನಿಫ್ಟಿ ಬ್ಯಾಂಕ್ ನಿಫ್ಟಿ ನಲ್ಲಿ ಯಾವುದೇ ಟ್ರೇಡ್ ಮಾಡಲಿಲ್ಲ. ಆದ್ರೆ ನಿಫ್ಟಿ ದಿನದ ಕೊನೆಯಲ್ಲಿ ಡೇ ಹೈ ನಲ್ಲಿ ಅಂದ್ರೆ ಗುರುವಾರದ ಹೈ ಕ್ಲೋಸಿಂಗ್ 24,000 ಮೇಲೆ ಅದು 24,036 ಬಂದಿತ್ತು. ಶುಕ್ರವಾರದ ಕ್ಲೋಸ್ ಕೂಡ 24,000 ಮೇಲೆನೆ ಬಂದಿತ್ತು. ಆದ್ರೆ ಇವತ್ತಿನ ದಿನ 1 ಜುಲೈ ನಿಫ್ಟಿ ಕ್ಲೋಸಿಂಗ್ 24,123 ಹತ್ರ ಬಂದಿದೆ. ಆದ್ರೆ ಲಾಸ್ಟ್ ಹಾಫ್ ಅನ್ ಅವರ್ ಆವರೇಜ್ ಕ್ಲೋಸಿಂಗ್ 24,141 ಬರ್ತಾ ಇದೆ. ಸೊ ಈ ಕ್ಲೋಸಿಂಗ್ ತುಂಬಾ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ ಓವರ್ಆಲ್ ಮಾರ್ಕೆಟ್ ಗೆ. ಸೊ ನೀವು ಮಾರ್ಕೆಟ್ ಅಲ್ಲಿ ಗಮನಿಸಿದ್ರೆ ಐಟಿ ಸ್ಟಾಕ್ ಗಳಲ್ಲಿ ಕೂಡ ಒಂದು ಒಳ್ಳೆ ರಿಕವರಿ ಬರ್ತಾ ಇತ್ತು, ಹಾಗೂ ಬ್ಯಾಂಕಿಂಗ್ ಸ್ಟಾಕ್ ಕೂಡ. ಸೊ ಮಾರ್ಕೆಟ್ ಕ್ಲೋಸಿಂಗ್ ತುಂಬಾ ಚೆನ್ನಾಗಿದೆ. ಸೊ ಈ ಮೊಮೆಂಟಮ್ ಕಂಟಿನ್ಯೂ ಆದ್ರೆ, ಸೊ ನೀವು ಏನಾದ್ರೂ ಗಮನಿಸಿದ್ರೆ ಇವತ್ತಿನ ನಿಫ್ಟಿ ಒನ್ ಡೇ ಕ್ಯಾಂಡಲ್ ನ ನೀವು ಏನಾದ್ರೂ ಹಾಕಿ ನೋಡಿದ್ರೆ ಅದು ಶುಕ್ರವಾರದ ಹೈ ಹಾಗೂ ಶುಕ್ರವಾರದ ಲೋ ಒಳಗಡೆನೆ ಟ್ರೇಡ್ ಆಗಿ ಕ್ಲೋಸ್ ಆಗಿದೆ. ಸೊ ಇಲ್ಲಿ ಇನ್ಸೈಡರ್ ಕ್ಯಾಂಡಲ್ ಆಗಿದೆ. ಸೊ ಒನ್ ಡೇ ಇನ್ಸೈಡರ್ ಕ್ಯಾಂಡಲ್ ಗ್ರೀನ್ ಕ್ಯಾಂಡಲ್ ಆಗಿರುತ್ತೆ. ಸೊ ಇಲ್ಲಿಂದ ಫ್ಲಾಟ್ ಆಗಿ ಓಪನ್ ಆಗಿ ಅಪ್ ಮೂವ್ ಕೊಡಕ್ಕೆ ಶುರು ಆದ್ರೆ ನಿಫ್ಟಿ 24,174 ನ ಕ್ರಾಸ್ ಆಗ್ತಿದ್ದಂಗೆ ಇಲ್ಲಿಂದ ಬರೋ ಶಾರ್ಟ್ ಕವರಿಂಗ್ ಅಲ್ಲಿ ನಿಫ್ಟಿ ನಲ್ಲಿ ನಾವು ಅಟ್ ಲೀಸ್ಟ್ 100 to 150 ಪಾಯಿಂಟ್ಸ್ ಅದು 24,300 ವರೆಗೆ ನೋಡ್ತೀವಿ. ಆಪ್ಷನ್ ಚೈನ್ ಪ್ರಕಾರ 24,350 ಕೂಡ ಬರ್ಬೋದು, ಹಾಗೂ ಸೆಕೆಂಡ್ ಹಾಫ್ ಅಲ್ಲಿ ಅದು 12 ಗಂಟೆ ನಂತರ 24,300 ಮೇಲೆನೆ ಟ್ರೇಡ್ ಆಗ್ತಾ ಇದ್ರೆ ಟುವರ್ಡ್ಸ್ 24,500 ನಾವು 1 or 2 ಡೇಸ್ ಅಲ್ಲಿ ನೋಡೋ ಚಾನ್ಸಸ್ ಇರುತ್ತೆ. ಆದ್ರೆ ನಾವು ಇಲ್ಲಿ ಕಾಲ್ ಪೊಸಿಷನ್ ತಗೊಂಡ್ರೆ 24,300 24,350 ಈ ಲೆವೆಲ್ ಬರ್ತದೆ, ಇಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೊಂಡು ಸೈಡ್ ಅಲ್ಲಿ ಇರೋದು ಬೆಟರ್, ಯಾವುದೇ ಟ್ರೇಡ್ ಮಾಡೋದು ಬೇಡ. ಅದೇ ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇ ಏನಾದ್ರೂ ನೆಗೆಟಿವ್ ಅಲ್ಲಿ ಓಪನ್ ಆಗಿ ನಮ್ಗೆ ನಿಫ್ಟಿ 24,050 ಅಥವಾ 24,000 ಈ ಲೆವೆಲ್ ಅಲ್ಲಿ ಸಿಕ್ಕರೆ 23,950 ಹತ್ರ ಸ್ಟಾಪ್ ಲಾಸ್ ನ ಇಟ್ಕೊಂಡು ನಾವು ಸಿ ಪೊಸಿಷನ್ಸ್ ನ ತಗೋಬಹುದು. ಇಲ್ಲಿಂದ ಅಗೇನ್ ರಿಕವರಿ ಬಂದು ಅದು ಟುವರ್ಡ್ಸ್ 24,200 ಹಾಗೂ 24,300 ಕಡೆ ಹೋಗುತ್ತೆ. ಇನ್ನು ನಾವು ಪುಟ್ ಪೊಸಿಷನ್ ತಗೋಬೇಕು ಅಂದ್ರೆ 23,950 ಬ್ರೇಕ್ ಆಗಿ ಕೆಳಗಡೆ ಬಂದ್ರೆ ಮಾತ್ರನೇ ಇಲ್ಲಿ ನಾವು ಪುಟ್ ಪೊಸಿಷನ್ ತಗೊಳ್ಳೋಣ. ಆ ರೀತಿ ಏನಾದ್ರೂ ಪುಟ್ ಪೊಸಿಷನ್ ತಗೊಳ್ಳೋ ಆಪರ್ಚುನಿಟಿ ಇದ್ರೆ ನಾನು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ. ಸೊ ಇದು ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ಆದ್ವು 2nd ಜುಲೈ ಮಂಗಳವಾರಕ್ಕೆ. ಈಗ ಬ್ಯಾಂಕ್ ನಿಫ್ಟಿಗೆ ಬರೋಣ. ಸೊ ಬ್ಯಾಂಕ್ ನಿಫ್ಟಿ ನಲ್ಲಿ ಸ್ಟಾರ್ಟಿಂಗ್ ಆಫ್ ದ ಡೇ ಒಳ್ಳೆ ಅಪ್ ಮೂವ್ ಬಂದಿದ್ದು, ಆದ್ರೆ ಇಲ್ಲಿ ಬ್ಯಾಂಕ್ ಎಕ್ಸ್ ವೀಕ್ಲಿ ಎಕ್ಸ್ಪೈರಿ ಇರೋ ಕಾರಣ ಇರ್ಬೋದು. ಬ್ಯಾಂಕ್ ನಿಫ್ಟಿ ಸೆಕೆಂಡ್ ಹಾಫ್ ಅಲ್ಲಿ ಆಲ್ಮೋಸ್ಟ್ ಸೈಡ್ ವೇಸ್ ಅಲ್ಲೇ ಟ್ರೇಡ್ ಆಗ್ತಾ ಎಂಡ್ ಆಫ್ ದ ಡೇ 52,574 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಸೊ ಇಲ್ಲಿ ಕೂಡ ನಾವು ಬ್ಯಾಂಕ್ ನಿಫ್ಟಿ ನಲ್ಲಿ ಇನ್ನು ಸಿ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಸ್ಟಾಪ್ ಲಾಸ್ ಕೆಳಗಡೆ 52,350 ಹತ್ರ ಬರುತ್ತೆ. ಸೊ ಬ್ಯಾಂಕ್ ನಿಫ್ಟಿ ಫ್ಲಾಟ್ ಅಥವಾ ನೆಗೆಟಿವ್ ಅಲ್ಲಿ ಯಾವುದೇ ಲೆವೆಲ್ ಅಲ್ಲಿ ಓಪನ್ ಕೂಡ 52,350 ಹತ್ರ ಸ್ಟಾಪ್ ಲಾಸ್ ಇಟ್ಕೊಂಡು ನಾವು ಸಿ ಪೊಸಿಷನ್ಸ್ ನ ತಗೊಂಡ್ರೆ ಇಲ್ಲಿಂದ ಬರೋ ರಿಕವರಿ 52,800 ಪ್ಲಸ್ ಹೋಗೋ ಚಾನ್ಸಸ್ ಇದೆ. ಇದು 53,000 ವರೆಗೂ ಹೋಗ್ಬೋದು. 52,800 ಮೇಲೆ ಬರ್ತಂಗೆ ಅಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೊಂಡು ಸೈಡ್ ಅಲ್ಲಿ ಇರೋದು ಬೆಟರ್, ಯಾವುದೇ ಮುಂದಿನ ಟ್ರೇಡ್ ಮಾಡೋದು ಬೇಡ. ಇನ್ನು ಬ್ಯಾಂಕ್ ನಿಫ್ಟಿ
ಪುಟ್ ಪೊಸಿಷನ್ ತಗೋಬೇಕು ಅಂತಂದ್ರೆ ನಮ್ಗೆ ಬ್ಯಾಂಕ್ ನಿಫ್ಟಿ ಯಾವಾಗ 52,000 ಕೆಳಗಡೆ ಟ್ರೇಡ್ ಆಗ್ತಾ ಇದ್ರೆ ಮಾತ್ರನೆ ನಾವು ಪುಟ್ ಪೊಸಿಷನ್ ತಗೊಳ್ಳೋಣ, ಇಲ್ದಿದ್ರೆ ಯಾವುದೇ ಪುಟ್ ಪೊಸಿಷನ್ಸ್ ನ ನಾವು ಬ್ಯಾಂಕ್ ನಿಫ್ಟಿ ನಲ್ಲಿ ಯೋಚನೆ ಮಾಡೋದು ಬೇಡ. ಸೊ 52,000 ಕೆಳಗಡೆ ಹೋದ್ರೆ ಕೂಡ ಡೇಟಾನ ಅನಲೈಸ್ ಮಾಡಿ ಪುಟ್ ಪೊಸಿಷನ್ ತಗೋಬೇಕಾ ಬೇಡ ಅಂತ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತೀವಿ. ಸೊ ನಾವು ಬ್ಯಾಂಕ್ ನಿಫ್ಟಿ ನಲ್ಲಿ ಫ್ಲಾಟ್ ಆಗಿ ಓಪನ್ ಆದ್ರೆ ಕೂಡ ನಾವು ಕಾಲ್ ಪೊಸಿಷನ್ ತಗೋಬಹುದು, ಅಥವಾ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೆ ಗ್ಯಾಪ್ ಅಪ್ ಓಪನಿಂಗ್ ಪ್ರೈಸ್ ಇಂದ ಅಟ್ ಲೀಸ್ಟ್ 300 ಪಾಯಿಂಟ್ಸ್ ಅಪ್ ಮೂವ್ ನ ಕೂಡ ನಾವು ಬ್ಯಾಂಕ್ ನಿಫ್ಟಿ ನಲ್ಲಿ ನೋಡಬಹುದು. ಸೊ ಅಪ್ ಮೂವ್ ಮೇಲೆ 53,000 ಹತ್ರ ಅದಕ್ಕಿಂತ ಮೇಲೆ ಕೂಡ ಹೋಗ್ಬೋದು. ಸೊ ಈ ಎಲ್ಲ ವ್ಯವಸ್ಥೆ ಇಟ್ಕೊಂಡು ನಾವು ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ನಲ್ಲಿ 2nd ಜುಲೈ ಮಂಗಳವಾರ ದಿನ ಟ್ರೇಡ್ ಮಾಡೋಣ. ಇನ್ನು ಮಂಗಳವಾರ ದಿನ ಫೈನಾನ್ಸ್ ನಿಫ್ಟಿ ಎಕ್ಸ್ಪೈರಿ ಕೂಡ ಇದೆ, ವೀಕ್ಲಿ ಎಕ್ಸ್ಪೈರಿ. ಸೊ ಅದರ ಹೀರೋ ಜೀರೋ ಕಾಲ್ಸ್ ಏನಾದರೂ ಅಪ್ಡೇಟ್ಸ್ ಇದ್ರೆ ಅದನ್ನ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪಲ್ಲಿ ಕೊಡ್ತೀವಿ. ಸೊ ಇಷ್ಟೇ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.